Dear students, welcome to today's first PUC political science class. Today in this class, we are going to continue our discussion on the fifth chapter, that is Constitution of India. Today's discussion topic is that we are going to continue the discussion on the fundamental rights. And in the fundamental rights, today we are going to discuss about the right against exploitation, which is explained under Articles 23 to 24, and right to religion, which are explained about Article 25 to 28. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ರಾಜ್ಯಶಾಸ್ತ್ರ ವಿಷಯದ ತರಗತಿಯಲ್ಲಿ ನಾವು ನಮ್ಮ ಪ್ರಥಮ ಪಿಯುಸಿ ರಾಜ್ಯಶಾಸ್ತ್ರ ವಿಷಯದ 5ನೇ ಅಧ್ಯಾಯವಾದಂತಹ ಭಾರತದ ಸಂವಿಧಾನದ ಮೇಲಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾದಂತಹ ಹಕ್ಕುಗಳು, ನಾವು ಕಳೆದ ತರಗತಿಯಲ್ಲಿ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ ಬಗ್ಗೆ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಶೋಷಣೆ ವಿರುದ್ಧದ ಹಕ್ಕು, ಸಂವಿಧಾನದ 23 ಮತ್ತು 24ನೇ ವಿಧಿಗಳಲ್ಲಿ ವಿವರಿಸಿರುವಂತಹ ಶೋಷಣೆ ವಿರುದ್ಧದ ಹಕ್ಕು ಹಾಗೂ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲಿ 25ರಿಂದ 28ರವರೆಗಿನ ವಿಧಿಗಳು ಇಲ್ಲಿ ವಿವರಿಸಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೇನು, ಅದರ ಏನೇನೆಲ್ಲ ಹೇಳಲಾಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ, ಅದರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳಿದ್ದೇವೆ. The fundamental rights, list of fundamental rights are explained in our Indian Constitution. We are already knows that Part 3 and Article 14 to 32 of our Indian Constitution includes the list of fundamental rights. There are 6 fundamental rights are there in our Indian Constitution from Article 14 to 32. We are already knows that when we are in the discussion of the list of fundamental rights. Along with that, the right against exploitation, Article 23 to 24, is also one of the important fundamental rights which are given by the Constitution of India to its citizens. Article 23 says that it is going to prohibit forced labor and trafficking human beings. Article 23 says that it is going to prohibit the child labor. So it is going to prohibit the forced labor. No one is going to force anyone for the forced labor. No one is going to force any person or any individual for the labor in a forcefully, work for the forcefully. And it is going to prohibit the traffic of human beings for the various purposes. ನಮ್ಮ ಭಾರತದ ಸಂವಿಧಾನದ 23ರಿಂದ 24ನೇ ವರೆಗಿನ ವಿಧಿಗಳು ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ಹೇಳುತ್ತೆ. ಶೋಷಣೆ ವಿರುದ್ಧದ ಹಕ್ಕು ಸಹ ಒಂದು ಮೂಲಭೂತ ಹಕ್ಕಾಗಿದ್ದು 23 ಮತ್ತು 24 ಎರಡು ವಿಧಿಗಳನ್ನು ಒಳಗೊಂಡಿದೆ. 23ನೇ ವಿಧಿಯ ಪ್ರಕಾರ ಬಲವಂತದ ದುರಿಮೆ ಹಾಗೂ ಮಾನವನ ಸಾಗಾಣಿಕೆಯನ್ನು ದುರುದ್ದೇಶಪೂರ್ವಕವಾಗಿ ಮಾನವನ ಸಾಗಾಣಿಕೆಯನ್ನು ನಿಷೇಧಿಸುತ್ತೆ. ಬಲವಂತದ ದುಡಿಮೆ ಮತ್ತು ದುರುದ್ದೇಶದ ಕಾರಣಕ್ಕಾಗಿ ಕಾನೂನುಬಾಹಿರವಾಗಿ ಮಾನವ ಸಾಗಾಣಿಕೆಯನ್ನು ನಿಷೇಧಿಸುತ್ತದೆ ಸಂವಿಧಾನದ 23ನೇ ವಿಧಿ. ಯಾವ ವ್ಯಕ್ತಿಗೂ ಸಹ ಬಲವಂತವಾಗಿ ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ನಿಷೇಧವನ್ನು ಹೇರಲಾಗಿದೆ. ಯಾರೂ ಸಹ ಮತ್ತೊಬ್ಬ ವ್ಯಕ್ತಿಯನ್ನು ಬಲವಂತದಿಂದ ದುಡಿಮೆ ಮಾಡಿಸ್ಕೊಳ್ತಕ್ಕಂಥದ್ದು ಇಲ್ಲ. ಫೋರ್ಸ್ಡ್ ಲೇಬರ್, ಅದಕ್ಕೆ ನಮ್ಮ ಜೀತ ಪದ್ಧತಿ ಅದೆಲ್ಲ ಬರುತ್ತಲ್ಲ, ಅಜೀತ ಪದ್ಧತಿ ಏನಾಗುತ್ತೆ ಅದು ಈ ಫೋರ್ಸ್ಡ್ ಲೇಬರ್ ಅಡಿಯಲ್ಲಿ ಬರುತ್ತೆ. ಅಜೀತ ಪದ್ಧತಿಯನ್ನು ನಾವು ಇವತ್ತು ನಿಷೇಧ ಮಾಡಿದ್ದೇವೆ ಅಂಡರ್ ಆರ್ಟಿಕಲ್ 23. ಇಟ್ ಈಸ್ ಅಗೇನ್ಸ್ಟ್ ದ ಫಂಡಮೆಂಟಲ್ ರೈಟ್. ಸ್ಲೇವರಿ ಈಸ್ ಅಗೇನ್ಸ್ಟ್ ದ ಫಂಡಮೆಂಟಲ್ ರೈಟ್. ಬಿಕಾಸ್ ಆಫ್ ದಿಸ್ ರೀಸನ್ ದ ಸ್ಲೇವರಿ ಈಸ್ ನೌ ಅಬಾಲಿಶ್ಡ್ ಅಂಡರ್ ದ ಆರ್ಟಿಕಲ್ 23, ಬಿಕಾಸ್ ಇಟ್ ಈಸ್ ಕಮ್ಸ್ ಅಂಡರ್ ದ ಫೋರ್ಸ್ಡ್ ಲೇಬರ್. ಅಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಈಸ್ ಆಲ್ಸೋ ದ ಮೇಜರ್ ಇಶ್ಯೂ throughout the world and India also. And the Indian Constitution under fundamental right is, the fundamental right says that Article 23 says that it is going to prohibit the human trafficking. ಇಲ್ಲಿ ನಾವು ಮಾನವ ಕಳ್ಳ ಸಾಗಾಣಿಕೆಯನ್ನು ನಡೀತಕ್ಕಂಥದ್ದು ಹಾಗೂ ಬಲವಂತದ ದುಡಿಮೆ, ಅದು ಜೀತ ಪದ್ಧತಿ ಆಗಿರ್ಬೋದು,
ಬಲವಂತ ದುಡಿಮೆ ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಅಂಡ್ ಆರ್ಟಿಕಲ್ 24 ಸೇಸ್ ದಟ್ ಆರ್ಟಿಕಲ್ 24 ಸೇಸ್ ದಟ್ ಇಟ್ ಇಸ್ ಗೋಯಿಂಗ್ ಟು ಪ್ರೊಹಿಬಿಟ್ ದ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟರೀಸ್ ಅಂಡ್ ಮೈನ್ಸ್ ಮೈನ್ಲಿ ಇನ್ ದ ಹಜಾರ್ಡಸ್ ವರ್ಕ್. ಮಕ್ಕಳನ್ನ ದುಡಿಮೆಗೆ ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಶಾಲೆಗೆ ಓದ್ತಕ್ಕಂಥ ಮಕ್ಕಳನ್ನ 6-14 ವರ್ಷದವರೆಗಿನ ಮಕ್ಕಳನ್ನ ದುಡಿಮೆಯಲ್ಲಿ ತೋರಿಸ್ಕೊಳ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಾರ್ಖಾನೆಗಳು ಮತ್ತು ಗಣಿಗಳಲ್ಲಿ ಮಕ್ಕಳನ್ನ, ಶಾಲೆ ಓದುವಂತಹ ವಯಸ್ಸಿನ ಮಕ್ಕಳನ್ನ ದುಡಿಮೆಗೆ ತೊಡಗಿಸ್ಕೊಳ್ತಕ್ಕಂಥದ್ದು, ನೇಮಿಸ್ಕೊಳ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಹಾಗೂ ಅಪಾಯಕಾರಿ ಕೆಲಸಗಳಲ್ಲಿ, ಬಹುಮುಖ್ಯವಾಗಿ ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳನ್ನ ದುಡಿಮೆಗೆ ಸಂಪೂರ್ಣ ನಿಷೇಧ ಮಾಡಲಾಗಿದೆ ನಮ್ಮ ಸಂವಿಧಾನದ 24 ವಿಧಿಯ ಅಡಿಯಲ್ಲಿ. ಸೊ ಆರ್ಟಿಕಲ್ 23 ಅಂಡ್ 24 ಆಫ್ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಎಕ್ಸ್ಪ್ಲಾಯ್ಟೇಷನ್, ರೈಟ್ ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್. ಅಂಡ್ ದೀಸ್ ಟೂ ಆರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಪ್ರೊಹಿಬಿಟ್ ಎಕ್ಸ್ಪ್ಲಾಯ್ಟೇಷನ್ ಅಂಡರ್ ದ ಫೋರ್ಸ್ಡ್ ಲೇಬರ್, ಎಕ್ಸ್ಪ್ಲಾಯ್ಟೇಷನ್ ಅಂಡರ್ ದ ಚೈಲ್ಡ್ ಲೇಬರ್ ಅಂಡ್ ಹ್ಯೂಮನ್ ಟ್ರಾಫಿಕಿಂಗ್. ದೀಸ್ ತ್ರೀ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಎಕ್ಸ್ಪ್ಲಾಯ್ಟೇಷನ್ ಅಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಕ್ಲಿಯರ್ಲಿ ಪ್ರೊಹಿಬಿಟ್. ದ ನೆಕ್ಸ್ಟ್ ಒನ್, ರೈಟ್ ಟು ರಿಲಿಜಿಯನ್, ಆರ್ಟಿಕಲ್ 25-28. This right, Article 25-28 Act, which explains about the right to religion, is explained about the right to secular, right to secularism. ಜಾತ್ಯಾತೀತತೆ ಹಕ್ಕುಗಳನ್ನು ಸಹ ಕರೆಯಲಾಗುತ್ತೆ. ಇದನ್ನ ಧಾರ್ಮಿಕ ಸ್ವಾತಂತ್ರ್ಯ, ನಮ್ಮ ಸಂವಿಧಾನದ 25-28 ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ವಿವರಣೆ ಕೊಡುತ್ತೆ. 25, Article 25 says that free of conscience, free profession, practice and propagation of religion. Anyone can accept, practice and propagate any religion as their wish. There is no restrictions to any religion. If you are belongs to any religion or if you are going to willing any in the faith of any religion, you can navigate right. You may practice that religion, you may propagate that religion. ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ಧರ್ಮವನ್ನು ಆಚರಣೆ ಮಾಡತಕ್ಕಂತಹ ಹಾಗೂ ಅದನ್ನು ಪ್ರಚಾರ ಮಾಡತಕ್ಕಂತಹ ಮತ್ತು ನಂಬತಕ್ಕಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ನಮ್ಮ ಸಂವಿಧಾನದ 25 ವಿಧಿಯ ಅಡಿಯಲ್ಲಿ. ಇಲ್ಲಿ ಯಾವುದೇ ಧರ್ಮವನ್ನು ಆಚರಿಸಲಿಕ್ಕೆ, ಯಾವುದೇ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ, ಯಾವುದೇ ಧರ್ಮವನ್ನು ನಂಬಲಿಕ್ಕೆ ಯಾವುದೇ ರೀತಿಯ ನಿರ್ಬಂಧ ಹಾಗೂ ತೊಂದರೆಗಳ ನಮ್ಮ ಸಂವಿಧಾನ ಅದನ್ನು ಸಂಪೂರ್ಣವಾಗಿ ಅವಕಾಶಗಳನ್ನು ಕೊಟ್ಟಿದೆ ಎಲ್ಲರಿಗೂ. ಪ್ರತಿಯೊಬ್ಬರೂ ಸಹ ಯಾವುದೇ ಧರ್ಮವನ್ನು ನಂಬಬಹುದು, ಯಾವುದೇ ಧರ್ಮವನ್ನು ಅನುಸರಿಸಬಹುದು, ಯಾವುದೇ ಧರ್ಮವನ್ನು ಪ್ರಚಾರ ಸಹ ಮಾಡಬಹುದು. ಆರ್ಟಿಕಲ್ 25 ಅಡಿಯಲ್ಲಿ, 25 ವಿಧಿಯ ಅಡಿಯಲ್ಲಿ. ಆರ್ಟಿಕಲ್ 26 ಸೇಸ್ ದಟ್ ಎವರಿ ರಿಲಿಜಿಯನ್ ರಿಜಿಸ್ಟ್ರೇಷನ್ ಹ್ಯಾವ್ ಎ ರೈಟ್, ವಾಟ್ ಆರ್ ದ ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಪರ್ಪಸಸ್. ಆರ್ಟಿಕಲ್ 26 ಸೇಸ್ ದಟ್ ಅಂಡರ್ ರೈಟ್ ಟು ರಿಲಿಜಿಯನ್, ಇಟ್ ಇಸ್ ಗೋಯಿಂಗ್ ಟು ಸೇಸ್ ದಟ್ ಎವರಿ ರಿಲಿಜಿಯಸ್ ಸೆಕ್ಷನ್ ಹ್ಯಾವ್ ಎ ರೈಟ್, ವಾಟ್ ಆರ್ ದ ರೈಟ್ ಟು ಎಸ್ಟಾಬ್ಲಿಷ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ institutions for religious and charitable purposes. Every persons in the of every religion having the right to establish institutions for the purpose of religious and charitable purposes reasons. ಪ್ರತಿಯೊಬ್ಬರಿಗೂ ಸಹ, ಪ್ರತಿಯೊಬ್ಬ ಧರ್ಮದವರಿಗೂ ಸಹ ತಮ್ಮ ಧಾರ್ಮಿಕ ಕೇಂದ್ರಗಳನ್ನು, ಸಂಸ್ಥೆಗಳನ್ನು ಸ್ಥಾಪನೆ ಮಾಡತಕ್ಕಂತಹ ಹಾಗೂ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡತಕ್ಕಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಆರ್ಟಿಕಲ್ 26 ಅಡಿಯಲ್ಲಿ. ಹಾಗೂ ನೆಕ್ಸ್ಟ್ ಒನ್, ಟು ಮ್ಯಾನೇಜ್ ಇಟ್ಸ್ ಓನ್ ಅಫೈರ್ಸ್ ಇನ್ ರಿಲಿಜಿಯನ್, ಎವ್ರಿ ರಿಲಿಜಿಯನ್ ಈಸ್ ಹ್ಯಾವಿಂಗ್ ಎ ರೈಟ್ ಟು ಮ್ಯಾನೇಜ್ ದರ್ ಓನ್ ರಿಲಿಜಿಯಸ್ ಅಫೇರ್ಸ್ ವಿತೌಟ್ ಇಂಟರ್ಫಿಯರೆನ್ಸ್ ಆಫ್ ಎನಿ ರಿಲಿಜನ್ ಅಂಡ್ ರಿಸ್ಟ್ರಿಕ್ಷನ್ಸ್.
ಪ್ರತಿಯೊಬ್ಬರಿಗೂ ಸಹ ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡತಕ್ಕಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಎಲ್ಲಾ ಧರ್ಮದವರಿಗೂ ನೀಡಿದ್ದಾರೆ. ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಧರ್ಮದವರ ಆಗಿರ್ಬೋದು, ಯಾವುದೇ ಧರ್ಮದವರಾಗಲಿ, ಎಲ್ಲ ಧರ್ಮದವರಿಗೂ ಅವರ ಧರ್ಮವನ್ನು ಪ್ರಚಾರ ಮಾಡತಕ್ಕಂತಹ ಹಾಗೂ ಅವರ ಆಕ್ಟಿವಿಟೀಸ್ ಅನ್ನು ಮಾಡತಕ್ಕಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಟು ಓನ್ ಅಂಡ್ ಆಕ್ವೈರ್ ಮೂವಬಲ್ ಅಂಡ್ ಇಮೂವಬಲ್ ಪ್ರಾಪರ್ಟಿ ಎವ್ರಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವಿಂಗ್ ಎ ಫ್ರೀಡಮ್ ಟು ಓನ್ ದೇರ್ ಪ್ರಾಪರ್ಟಿ ಐದರ್ ಮೂವಬಲ್ ಆರ್ ಇನ್ ಇಮೂವಬಲ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಲಿಜಿಯಸ್ ರೈಟ್ ಇನ್ ಇಂಡಿಯಾ ದಟ್ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವಿಂಗ್ ಓನ್ ದೇರ್ ಮೂವಬಲ್ ಪ್ರಾಪರ್ಟಿ ಅಲಾಂಗ್ ವಿತ್ ದ ಇಮೂವಬಲ್ ಪ್ರಾಪರ್ಟಿ. There is no restriction for that. Constitution itself is going to provide such a right to own their property, and whether it may be the movable or it may be the immovable property, there is no restrictions. And every religion having that kind of provision, it is not going to say that this religion or that religion. No matter which religion you belongs to, or no matter which religion the institution belongs to, every religion having an equal right. And another one, administer such law in accordance with the law. See, the maintenance and administration of the religious institutions are their own, is their right under according to the ಲಾ ಆಫ್ ದ ಕಂಟ್ರಿ. ಪ್ರತಿಯೊಬ್ಬರಿಗೂ ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ನಡೆಸತಕ್ಕಂತಹ ಹಾಗೂ ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳನ್ನು ಕಾನೂನಾತ್ಮಕವಾಗಿ ನಡೆಸತಕ್ಕಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಪ್ರತಿಯೊಂದು ಧರ್ಮದವರಿಗೂ ಸಹ ನೀಡಿದೆ. ಹಾಗಾಗಿ ದ ಆರ್ಟಿಕಲ್ 25-28 ವಿಚ್ ಮೈನ್ಲಿ ಸೇಸ್ ದ ಇಟ್ ಈಸ್ ಅಪೋಸ್ಡ್ ದ ಸೆಕ್ಯುಲರಿಸಮ್ ವ್ಯಾಲ್ಯೂ ಆಫ್ ಅವರ್ ಕಂಟ್ರಿ. ನಮ್ಮ ಭಾರತದ ಸಂವಿಧಾನ 25-28 ವಿಧಿಗಳೇನಿದೆಯಲ್ಲ, ಇದು ನಮ್ಮ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಡಿತಕ್ಕಂತಹ ಕಾಪಾಡತಕ್ಕಂತಹ ವಿಧಿಗಳಾಗಿದೆ. ಓಕೆ, ಆ ಕಾರಣಕ್ಕಾಗಿ 25 ಮತ್ತು 26 ವಿಧಿಗಳು ಧಾರ್ಮಿಕ ಚಟುವಟಿಕೆಗಳ ಸಂಬಂಧಪಟ್ಟಂತೆ ಹಾಗೂ ನಮ್ಮ ನಂಬಿಕೆಗಳು ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಧಾರ್ಮಿಕ ಸಂಸ್ಥೆಗಳನ್ನು ಮತ್ತು ಚಾರಿಟಬಲ್ ಟ್ರಸ್ಟ್ಗಳನ್ನು ನಡೆಸತಕ್ಕಂತಹ ಹಾಗೂ ಅವುಗಳ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥ ಸ್ವಾತಂತ್ರ್ಯವನ್ನು ನೀಡಿದೆ. ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ರಿಮೇನಿಂಗ್ ಥಿಂಗ್ಸ್ ಇನ್ ದಿಸ್ ದ ರೈಟ್ ಟು ಫ್ರೀಡಮ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಅವರ್ ಡಿಸ್ಕಷನ್. ಥ್ಯಾಂಕ್ ಯು.